ನಮಸ್ಕಾರ ಆತ್ಮೀಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಕ್ಷರ ಸರಣಿಗಳು ಲೆಟರ್ ಸೀರೀಸ್ಗಳ ಮೂರನೇ ವಿಧದ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೇನೆ. ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದಲ್ಲಿ ಇಳಿಕೆ ಕ್ರಮದಲ್ಲಿ ಅಕ್ಷರಗಳನ್ನು ಬಿಡುತ್ತಾ ಯಾವ ರೀತಿಯಾಗಿ ಬರೀಬೇಕು, ಇಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು, ಇಳಿಕೆ ಕ್ರಮದಲ್ಲಿ ಅಕ್ಷರ ಸರಣಿಗಳನ್ನು ಕೊಟ್ಟಾಗ ಅವುಗಳ ಉತ್ತರವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡೋಣ. ತಾವು ಆದಷ್ಟು ಈ ಒಂದು ವಿಡಿಯೋಗಳನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ತಿಳಿಸ್ತಾ ಇವತ್ತಿನ ಈ ಒಂದು ಕ್ಲಾಸ್ನ ಇಲ್ಲಿ ಪ್ರಾರಂಭಿಸ್ತಾ ಇದ್ದೇನೆ. ನಾವು ಹಿಂದಿನ ಒಂದು ತರಗತಿಯಲ್ಲಿ ನನ್ನ ಮೊದಲನೇ ವಿಡಿಯೋ ಹಾಗೂ ಎರಡನೇ ವಿಡಿಯೋ ಈ ಒಂದು ಅಕ್ಷರ ಸರಣಿಗಳ ಬಗ್ಗೆ ನಾವು ನೋಡಿದಾಗ, ಮೊದಲನೇ ವಿಡಿಯೋದಲ್ಲಿ ಕ್ರಮವಾಗಿ ಅಕ್ಷರಗಳನ್ನು ಬಿಡ್ತಾ ಹೋದಾಗ ಯಾವ ರೀತಿಯಾಗಿ ನಾವು ಮುಂದಿನ ಉತ್ತರ ಬರ್ತದೆ, ಎ ಆದ್ಮೇಲೆ ಸಿ ಬಂತು, ಸಿ ಆದ್ಮೇಲೆ ಇ ಬಂತು ಅಂತಂದ್ಮೇಲೆ ಅಲ್ಲಿ ಬಂತ ಡಿ ಬಿಟ್ಟಿದ್ದೀವಿ, ಮೊದಲಿಗೆ ಬಿ ಬಿಟ್ಟಿದ್ದೀವಿ, ಈ ರೀತಿಯಾಗಿ ಉತ್ತರ ಡೈರೆಕ್ಟಾಗಿ ಕಂಡಿಡಿದ್ವಿ. ಆದ್ರೆ ಎರಡನೇ ಸಮಸ್ಯೆ ಹೆಂಗಾಯ್ತು, ಒಂದನೇ ಅಕ್ಷರಕ್ಕೂ ಎರಡನೇ ಅಕ್ಷರಕ್ಕೂ ಒಂದು ಮೂರು ಅಕ್ಷರಗಳ ಫರ್ಕ್ ಇದೆ, ಮೂರನೇ ಅಕ್ಷರಕ್ಕೂ ನಾಲ್ಕನೇ ಅಕ್ಷರಕ್ಕೆ ಎಷ್ಟು ಫರ್ಕ್ ಇದೆ, ಐದು ಅಕ್ಷರಗಳ ಫರ್ಕ್ ಇದೆ. ಅಂದ್ರೆ ಈ ರೀತಿಯಾದಂಥ ಒಂದು ಕ್ರಮಬದ್ಧತೆಯ ಏರಿಕೆ ಕ್ರಮದಲ್ಲಿ ನಾವು ಅಕ್ಷರ ಸರಣಿಗಳಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಅಕ್ಷರವನ್ನು ಕಂಡುಹಿಡಿದ್ವಿ. ಈಗಿನ ಈ ಒಂದು ಟಾಪಿಕ್ನಲ್ಲಿ, ಈಗಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಟಾಪಿಕ್ ತೆಗೆದುಕೊಂಡಿದ್ದೇವೆ ಅಂತಂದ್ರೆ, ಇಳಿಕೆ ಕ್ರಮದಲ್ಲಿ ಅಕ್ಷರಗಳನ್ನು ಬಿಡ್ತಾ ಬರೆಯೋದು ಅಂತಕ್ಕಂಥ ಪ್ರಶ್ನೆ. ಇದಕ್ಕೆ ಯಾವ ರೀತಿಯಾಗಿ ಉತ್ತರಿಸ್ಬೇಕು ನಾವು ನೋಡ್ರಿ, ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ, ಅಂದ್ರೆ ನಮಗೆ ಜಲ್ದಿ ತಿಳಿಯುತ್ತದೆ. ಎ ಎಫ್ ಜೆ ಎಂ ಅಂತಕ್ಕಂಥದ್ದು ಇದು ಒಂದು ಪ್ರಶ್ನೆ. ಇದಕ್ಕೆ ಯಾವ ರೀತಿ ಉತ್ತರಿಸ್ಬೇಕಪ್ಪ ನಾವು ನೋಡಿ, ಎಕು ಎಫ್ ಎಫ್ ದಿಂದ ಜೆಗೆ, ಜೆ ದಿಂದ ಎಂ, ಎಂ ದಿಂದ ಮುಂದಿನ ಸಂಖ್ಯೆಗೆ ಯಾವ ರೀತಿಯ ಕನೆಕ್ಷನ್ ಇದೆ ವಿಚಾರ ಮಾಡಿ. ಎ ದಿಂದ ಎಫ್ ಆಗ್ಬೇಕಂದ್ರೆ ಎಗೆ ಎಷ್ಟು ಸಂಖ್ಯೆಗಳ ಫರ್ಕ್ ಇದೆ ಎಫ್ ವರ್ಗೆ, ಒಂದು ಎರಡು ಮೂರು ನಾಲ್ಕು ಐದು, ಎಗೆ ಐದು ಸಂಖ್ಯೆ ಕೂಡಿಸಿದಾಗ ಎಫ್ ಆಗಿದೆ, ಕರೆಕ್ಟಾ? ಎಫ್ ಗೆ ಎಷ್ಟು ಸಂಖ್ಯೆಯನ್ನು ಕೂಡಿದಾಗ ಜೆ ಆಗಿದೆ, ಎಫ್ ಗೆ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳ ನಾಲ್ಕು ಅಕ್ಷರಗಳನ್ನು ಕೂಡಿಸಿದಾಗ ಜೆ ಆಗಿದೆ, ಜೆಗೆ ಎಷ್ಟು ಸಂಖ್ಯೆಗಳನ್ನು ಕೂಡಿಸಿದಾಗ ಎಂ ಆಗಿದೆ ನೋಡ್ರಿ, ಒಂದು ಎರಡು ಮೂರು ಮೂರು ಅಕ್ಷರಗಳನ್ನು ಕೂಡಿಸಿದಾಗ ಎಂ ಆಗಿದೆ. ಬಟ್ ನಾವು ನೋಡ್ತಾ ಇದೀವಿ ಒಂದನೇ ಪಂಕ್ತಿಗೂ ಎರಡನೇ ಪಂಕ್ತಿಗೂ ಡಿಫ್ರೆನ್ಸ್ ಆಗ್ತಾ ಬರ್ತಾ ಇದೆ, ಇಲ್ಲಿ ಇಳಿತಾ ಬರ್ತಾ ಇದೆ. ಒಂದನೇ ಅಕ್ಷರ ಜೋಡಿ ಐದು ಅಕ್ಷರಗಳ ನಂತರ ಆ ಒಂದು ಎರಡನೇ ಅಕ್ಷರ ಬಂದಿತ್ತು, ಎರಡನೇ ಅಕ್ಷರ ಜೋಡಿಯಲ್ಲಿ ನಾಲ್ಕು ಅಕ್ಷರಗೆ ಮುಂದಿನ ಅಕ್ಷರ ಬಂದಿದೆ, ಮುಂದಿನ ಅಕ್ಷರಕ್ಕೆ ಮೂರು ಅಕ್ಷರಗಳ ನಂತರ ಆ ಒಂದು ಅಕ್ಷರ ಬಂದಿದೆ. ಅಂದ್ರೆ ಐದು ನಾಲ್ಕು ಮೂರು ಅಂದ್ರೆ ಇಳಿತಾ ಬಂತು, ಆಗ ಆಟೋಮೆಟಿಕ್ ಆಗಿ ಎಂಗು ಮತ್ತು ಅದರ ಮುಂದಿನ ಒಂದು ಅಕ್ಷರಕ್ಕೆ ಯಾವ ರೀತಿ ಫರ್ಕ್ ಇರ್ತಪ್ಪ ಅಂತಂದ್ರೆ, ಎಂ ನಿಂದ ಎರಡು ಅಕ್ಷರಗಳ ಅಂತರದಲ್ಲಿ ಆ ಮುಂದಿನ ಅಕ್ಷರ ಇದೆ. ಯಾಕಂದ್ರೆ ಇದು ಮೊದಲೇ ಐದು ಅಂತ, ಆಮೇಲೆ ನಾಲ್ಕು ಹಾಕ್, ಆಮೇಲೆ ಮೂರು ಹಾಕ್, ಈಗ ಆಟೋಮೆಟಿಕ್ ಆಗಿ ಎರಡು ಆಗ್ತದೆ, ಯಾಕಂದ್ರೆ ಇದು ಇಳಿಕೆ ಕ್ರಮ ಬಂದ್ಬಿಡ್ತದೆ. ಹಾಗಾಗಿ ಎಂ ನಿಂದ ಎರಡು ಅಕ್ಷರಗಳ ದೂರದಲ್ಲಿ ಯಾವ್ದಿದೆ, ಎಂ ನಂತರ ಎನ್ ಓ ಅಂತಂದ್ರೆ ಆಟೋಮೆಟಿಕ್ ಆಗಿ ಓ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ಇದನ್ನು ತಾವು ಗಮನಿಸ್ತಾ ಇರಿ, ನಾನು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ, ನಾವು ಆಗ್ಲಿಂದ ನೋಡ್ತಾ ಇದ್ವಿ ಎ ದಿಂದ ಡಿ ಬರ್ತಿತ್ತು, ಡಿ ಇಂದ ಎಫ್ ಬರ್ತಿತ್ತು, ಅಂದ್ರೆ ಈ ರೀತಿಯಾಗಿ ಏರೋದು, ಈ ರೀತಿಯಾಗಿ ಇಳಿಯೋದು ಬರ್ತಾ ಇತ್ತು. ಆದ್ರೆ ಈ ಒಂದು ಪ್ರಶ್ನೆಯಲ್ಲಿ ಉಲ್ಟಾ ಪ್ರೊಸೀಜರ್ ಕೊಟ್ಬಿಟ್ಟಾರ ಅವರು, ಹೆಂಗಪ್ಪ, ಝಡ್ ಡಬ್ಲ್ಯೂ ಯು ಡ್ಯಾಶ್ ಹಿಂಗೆ ನೋಡ್ತಿದ್ವಿ ಆಗಳಿಂದ. ಆದ್ರೆ ಈಗ ಈ ರೀತಿಯಾಗಿ ಹೋಗ್ಬೇಕು, ಯಾಕಂದ್ರೆ ಝಡ್ ಆದ್ಮೇಲೆ ಡಬ್ಲ್ಯೂ ಕೊಟ್ರು, ಡಬ್ಲ್ಯೂ ಆದ್ಮೇಲೆ ಯು ಕೊಟ್ರು, ಈ ರೀತಿಯಾಗಿ ಕೊಟ್ಟಾಗ ಇದನ್ನು ಇಳಿಕೆ ಕ್ರಮದಲ್ಲಿ ಲೆಕ್ಕ, ಇದು ಇಳಿಕೆ ಕ್ರಮದಾಗ ಕೊಟ್ಟಿರ್ತಕ್ಕಂಥ ಸಮಸ್ಯೆ ಇದೆ, ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ನಾವು ನೋಡ್ರಿ. ಝಡ್ಗೆ ಮತ್ತು ಡಬ್ಲ್ಯೂಗೆ ಎಷ್ಟು ಫರ್ಕ್ ಇದೆ, ಝಡ್ ನಂತರ ಒಂದು ಎರಡು ಮೂರು, ಮೂರು ಅಕ್ಷರಗಳು ಹಿಂದೆ ಹೋದ್ರೆ ಡಬ್ಲ್ಯೂ ಆಗ್ತದೆ, ಕರೆಕ್ಟಾ? ಒಂದೆರಡು ಮೂರು, ಡಬ್ಲ್ಯೂ ದಿಂದ ಎಷ್ಟು ಅಕ್ಷರ ಹಿಂದೆ ಹೋದ್ರೆ ಯು ಆಗ್ತದೆ, ಒಂದು ಎರಡು, ಡಬ್ಲ್ಯೂ ದಿಂದ ಎರಡು ಅಕ್ಷರ ಹಿಂದೆ ಹೋದ್ರೆ ಯು ಆಗ್ತದೆ, ಯು ದಿಂದ ಒಂದು ಅಕ್ಷರ ಹಿಂದೆ ಹೋದ್ರೆ ಎಷ್ಟಾಗ್ತದೆ ನೋಡ್ರಿ, ಮೂರ ಎರಡ ಆಟೋಮೆಟಿಕ್ ಆಗಿ ಮುಂದೆ ಎಷ್ಟು ಅಕ್ಷರ ಕಲಿಬೇಕು ನಾವು, ಒಂದೇ ಅಕ್ಷರ, ಯು ದಿಂದ ಒಂದು ಅಕ್ಷರ ಹಿಂದೆ ಹೋದ್ರೆ, ಒಂದು ಅಕ್ಷರ ಹಿಂದೆ ಹೋಗ್ಬಿಟ್ರೆ ಏನಾಗ್ಬಿಡ್ತದೆ, ಟಿ ಆಗ್ತದೆ. ಈ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಉತ್ತರ ಟಿ ನೋಡ್ರಿ. ಆಗಲಿಂದ ಈ ರೀತಿಯಾಗಿ ನೋಡ್ತಾ ಇದ್ವಿ, ಈಗ ಝಡ್ ಇಂದ ಈ ಕಡೆ ಬರಬೇಕು, ಯಾಕಂದ್ರೆ ಪ್ರಶ್ನೆ ಏನಿದೆ, ಝಡ್ ಡಬ್ಲ್ಯೂ ಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಝಡ್ ಝಡ್ ನಂತರ ಮೂರು ಅಂಕಿಗಳ ಫರ್ಕ್ನಲ್ಲಿ ಡಬ್ಲ್ಯೂ ಇದೆ, ಡಬ್ಲ್ಯೂ ಆದ್ಮೇಲೆ ಎರಡು ಅಕ್ಷರಗಳ ಒಂದು ವ್ಯತ್ಯಾಸದಲ್ಲಿ ಯು ಇದೆ, ಯು ನ ಒಂದೇ ಒಂದು ಅಕ್ಷರ ವ್ಯತ್ಯಾಸದಲ್ಲಿ ಟಿ ಇದೆ, ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸೀರೀಸ್ ಹೆಂಗಿದೆ,
3-2-1 ಈ ಒಂದು ಸೀರೀಸ್ನಲ್ಲಿ ಇಳಿಕೆ ಕ್ರಮದಲ್ಲಿ ಅವರು ನಮಗೆ ಸಮಸ್ಯೆಯನ್ನು ಕೊಟ್ಟಿರ್ತಾರೆ. ಅಂತಹ ಸಮಯದಲ್ಲಿ ನಾವು ಯಾವ ರೀತಿ ಉತ್ತರ ಕನ್ನಡ ಹಿಡಿದುಕೋಬೇಕು ಅಂತಕ್ಕಂಥದ್ದು ಈ ರೀತಿ ಪ್ರೊಸೀಜರು. ಆತ್ಮೀಯ ಬಂಧುಗಳೇ, ಈ ಒಂದು ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ನಂತರ ಒಂದು ವಿಡಿಯೋದಲ್ಲಿ ನಾಲ್ಕನೇ ವಿಧದ ಈ ಒಂದು ಅಕ್ಷರ ಸರಣಿಗಳು ಅತ್ಯಂತ ಇಂಪಾರ್ಟೆಂಟ್ ಪರೀಕ್ಷೆಗೆ ವಿಷಯವಾಗಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೇನೆ. ಅವುಗಳು ಹಲವಾರು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅವರು. ನಾಲ್ಕನೇ ವಿಧದ ಸಮಸ್ಯೆಗಳು ಅದರಲ್ಲಿ ಮೂರು ಅಕ್ಷರಗಳ ಒಂದು ಗುಚ್ಛವನ್ನಿರ್ತದೆ, ಅಂತ ಒಂದು ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅಥವಾ ಎರಡೆರಡು ಅಕ್ಷರಗಳ ಗುಚ್ಛ ಆ ಒಂದು ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ. ಅವೆಲ್ಲ ಪ್ರಶ್ನೆಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ತಮ್ಮ ಒಂದು ವಿಡಿಯೋಗಳನ್ನ ಲೈಕ್ ಆ್ಯಂಡ್ ಶೇರ್ ಮಾಡ್ತಾ ಇರಿ, ಹಾಗೂ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.